ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬನ್ನಿ ಮತ್ತೆ ಈ ಒಂದು ವಿಡಿಯೋದಲ್ಲಿ ಹೌ ಟು ಅರ್ನ್ ಮನಿ, ಹೇಗೆ ನಾವು ನೋಡಬೇಕು ಮತ್ತೆ ಹೇಗೆ ನಾವು ಆನ್ಲೈನ್ ಇಂದ ಒಂದು ಅರ್ನಿಂಗ್ ಮಾಡಬಹುದು ಮತ್ತೆ ಒಂದು ಡಿಮ್ಯಾಂಟ್ ಅಕೌಂಟ್ ನಾವು ಹೇಗೆ ಓಪನ್ ಮಾಡ್ಬೇಕಂತ ಆಲ್ರೆಡಿ ಒಂದು ವಿಡಿಯೋನ ಮಾಡಿಬಿಟ್ಟಿದ್ದೀನಿ. ಅದು ಹೋಗಿ ನೀವು ವಿಡಿಯೋನ ವಾಚ್ ಮಾಡಿಬಿಟ್ರೆ ನಿಮ್ಮ ಡಿಮ್ಯಾಂಟ್ ಅಕೌಂಟ್, ನೀವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಿಮ್ಮ ಹೆಸರು ಎಲ್ಲ ಹೆಸರು ಹಾಕಿ ಹೇಗೆ ನಾವು ಕ್ರಿಯೇಟ್ ಮಾಡಬೇಕು ನಂಬರಿಂದ, ಮತ್ತೆ ಫೋನ್ ಪೇಯಿಂದ ಹೇಗೆ ನಾವು KYC ಮಾಡಬಹುದು, ಹೇಗೆ ನಮ್ಮ ಒಂದು ಡಿಮ್ಯಾಂಟ್ ಓಪನ್ ಮಾಡಿ ಮ್ಯೂಚುವಲ್ ಫಂಡ್ ಇಂದ ನಾವು ಹಣ ಗಳಿಸಬಹುದು ಅಂತೇಳಿ. ಇದು ಈ ಒಂದು ವಿಡಿಯೋ ಮಾಡೋದು ಕಾರಣ ಏನು ಅಂದ್ರೆ, ಸಿಂಪಲ್ ಆಗಿ ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಅರ್ನ್ ಮನಿ ಹೇಗೆ ಏನಿಲ್ಲ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಬ್ರು ಮಾಡಿದ್ರು ಇನ್ವೆಸ್ಟಿಂಗ್, ಅದೇ ನಾವು ಸ್ವಲ್ಪ ಫೋಟೋ ಹಾಕೊಂಡು ತಕೊಂಡ್ಬಂದಿದ್ದೀವಿ. ಅದೇ ನಾವು ನಿಮಗೆ ಎಷ್ಟು ಅರ್ನಿಂಗ್ ಆಗಿದೆ, ಎಷ್ಟು ಅರ್ನಿಂಗ್ ಆಗಿದೆ, ಎಷ್ಟು ರೊಕ್ಕ ಹಾಕಿದ್ರು ಎಷ್ಟು ಆಗ್ತಿತ್ತು, ಎಷ್ಟು ರೊಕ್ಕ ಹಾಕಿದ್ರು ಎಷ್ಟು ಆಗ್ತಿತ್ತು ಅಂತ ನೋಡೋಕ್ಕೆ ಅದು ಒಂದು ಎಕ್ಸಾಂಪಲ್ ಅಂತ ನಾವು ಫೋಟೋನ ತಕೊಂಡ್ಬಂದಿದ್ವಿ, ನೋಡೋಣ ಅಂತ ಹೇಳಿದ್ರು ಕೂಡ. ಮ್ಯೂಚುವಲ್ ಫಂಡ್ ಇಂದ ಹೇಗೆ ನಾವು ಅರ್ನಿಂಗ್ ಮಾಡಬೇಕು ಅಂದ್ರೆ, ಅದರಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು, ನಮ್ಮ ರೊಕ್ಕದಿಂದ ಇನ್ವೆಸ್ಟ್ ಮಾಡ್ಬೋದು. ಅದು ಫಸ್ಟ್ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿದ್ದರೆ ನಿಮ್ಮ ಕಡೆ ಇರುವಂತ ಒಂದು ಡಿಮ್ಯಾಂಡ್ ಅಕೌಂಟ್ ಅಂದ್ರೆ ಒಂದು ಯಾಪ್, ಯಾಪಿನ ಹೆಸರು ಗ್ರೋ. ಗ್ರೋ ಅಂದ್ರೆ ಒಂದು ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅದ್ರ ಯಾವ ಯಾಪ್, ಎಲ್ಲ ಯಾಪ್ ಒಂದೇ. ಅದ್ರ ನೆಕ್ಸ್ಟ್ ಒಂದು ವಿಡಿಯೋನ ಬರುತ್ತೆ, ಎಷ್ಟು ಯಾಪ್ ಅದಾವ ಅಂದ್ರೆ ಒಂದು 6-7 ಯಾಪ್ ಅದಾವೆ. ಅದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡಿಬಿಡ್ತೀನಿ ನೆಕ್ಸ್ಟ್. ಮತ್ತೆ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಗ್ರೋ ಯಾಪಿನ ಬಗ್ಗೆನೂ ಮತ್ತೆ ಒಳಗಡೆ ಹೋಗಿ ಯಾವ ಪಿಕ್ಚರ್ ಅದಾವ ಅಂತ ನೋಡೋಣ. ಓಕೆ, ಮತ್ತೆ IND ಮನಿ ಅದನ್ನು ಕೂಡ ಅದೇ ಟೈಪು, ಮತ್ತೆ ಸ್ಟಾಕ್ ಮಾರ್ಕೆಟ್ ಮತ್ತೆ ಮ್ಯೂಚುವಲ್ ಫಂಡ್ ಎಲ್ಲಾನು ಅದರಲ್ಲಿನೇ ನಮಗೆ ಒಂದೇ ಇರುತ್ತೆ. ಗ್ರೋ ಆ್ಯಪ್ ಏನು ಮತ್ತೆ ಮ್ಯೂಚುವಲ್ ಫಂಡ್ ಏನು, ಯಾರು ಒಂದೇ. ಅದರಲ್ಲಿ ಹೋಗಿ ನೀವು ವೆರಿಫೈ ಮಾಡಿದ್ರೆ ಅದೇ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದು, ಮತ್ತೆ ಇದರಲ್ಲಿ ಬರುತ್ತೆ, ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದು ಮತ್ತೆ ಅದರಲ್ಲಿ ಹೋಗುತ್ತೆ. ಎರಡು ಆ್ಯಪ್ ಒಂದೇ, ನೀವೆರಡು ಇನ್ವೆಸ್ಟ್ ಮಾಡಿ ಒಂದೇ ನಂಬರ್ ಇರುತ್ತೆ, ಒಂದೇ KYC ಇರುತ್ತೆ, ಒಂದು ಆಧಾರ್ ಕಾರ್ಡ್ ಮತ್ತೆ ಎಲ್ಲ ಒಂದೇ ಆ್ಯಪ್. ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಅಲ್ಲಿನೂ ತೋರಿಸ್ಬೋದು, ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಇಲ್ಲಿನೂ ತೋರಿಸ್ಬೋದು. ಓಕೆ, ಡೌಟ್ ಕ್ಲಿಯರ್ ಆಯ್ತಲ್ಲ. ಮತ್ತೆ ಏನಾದರೂ ಡೌಟ್ ಇದ್ದರೆ ವಾಟ್ಸಪ್ ಕಾಮೆಂಟ್, ನನಗೆ ವಾಟ್ಸಪ್ ಇಲ್ಲ, ಕಾಮೆಂಟ್ ನನಗೆ ಒಂದು ಮೆಸೇಜ್ ಹಾಕಿ ಅದ್ರ ಕ್ಲಿಯರ್ ಮಾಡೋಣಂತೆ. ಓಕೆ, ಅದೇ ಒಂದು ಕ್ವಶನ್ ನಾವು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಇವಾಗ ನಾವು ತೋರಿಸ್ಬೇಕಾಗಿದ್ದು ಏನಪ್ಪ, ಮ್ಯೂಚುವಲ್ ಫಂಡ್ ಇದೆ ಹೇಗೆ ಏನಾಗಿಸ್ಬೋದು, 1,000 ಹಾಕಿ, 2,000 ಹಾಕಿ, 3,000 ಹಾಕಿ, 10,000 ಹಾಕ್ರಿ, 50,000 ಹಾಕ್ರಿ, 1,00,000 ಹಾಕ್ರಿ, 10,00,000 ಹಾಕ್ರಿ, ಎಷ್ಟು ಹಾಕ್ರಿ. ಆದ್ರೆ ಅರ್ನಿಂಗ್ ಹೇಗೆ ಹಾಕತ್ತಂದ್ರೆ ತೋರಿಸ್ತಾ ಇದ್ದೀನಿ. ಓಕೆ, ನಾವು ನೋಡಿ, ಮೊದಲು ನಾವು ಗ್ರೋ ಆ್ಯಪ್ ನಾವು ಓಪನ್ ಮಾಡಿದ್ವಿ. ಆಧಾರ್ ಕಾರ್ಡ್, ಇಧಾರ ಕಾರ್ಡ್, ಮೊಬೈಲ್ ನಂಬರ್ ಎಲ್ಲ ಹಾಕಿ ನಾವು ಓಪನ್ ಮಾಡಿದ್ವಿ. ಓಪನ್ ಮಾಡಕ್ಕೆ ಬರ್ಲಿಕ್ಕಂದ್ರೆ ಹೋಗಿ ನಿಮ್ಮ ಒಂದು ವಿಡಿಯೋದೇ ಹೋಗಿ ವಾಚ್ ಮಾಡಿ ನಮ್ಮ ಒಂದು ಚಾನಲ್ಲಿ ಕ್ಲಿಕ್ ಮಾಡಿ, ಚಾನಲ್ ಒಳಗಡೆ ಹೋಗಿ ಮತ್ತೆ ಹೌ ಟು ಅರ್ನ್ ಮನಿ ಅಂತೇಳಿ ಒಂದು ಪ್ಲೇಲಿಸ್ಟ್ ಇದೆ, ಪ್ಲೇಲಿಸ್ಟ್ ನೀವು ಒಂದು ವಿಡಿಯೋ ಬಿಟ್ಟಿದೆ, ಹೋಗಿ ಅಲ್ಲಿ ನೀವು ವಾಚ್ ಮಾಡ್ಬೋದು. ಓಕೆ, ಇವಾಗ ನಾವು ಗ್ರೋ ಆ್ಯಪ್ನ ಓಪನ್ ಮಾಡಿದ್ವಿ, ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಹಾಕಿ ಓಪನ್ ಮಾಡಿದ್ವಿ. ಇಲ್ಲಿ ನಮಗೆ ಬ್ಯಾಲೆನ್ಸ್ ತೋರಿಸ್ತಾ ಇದೆ, ₹5.64. ಓಕೆ, ಇದು ನಮ್ಮ ಬ್ಯಾಲೆನ್ಸ್. ಓಕೆ, ಈಗ ನಾವು ಗ್ರೋ ಆ್ಯಪ್ ಒಳಗಡೆ ಎಂಟ್ರ್ ಆಗಿದ್ವಿ. ನೋಡಿ, ಯುವರ್ ಆರ್ಡರ್ಸ್ ಅಂದ್ರೆ ನಾವು ಏನ್ ಬೈ ಮಾಡಿವಿ, ಏನಿಲ್ಲ, ಎಲ್ಲ ಇದರಲ್ಲಿ ನಮಗೆ ತೋರಿಸುತ್ತೆ. ಕಸ್ಟಮರ್ ಸಪೋರ್ಟ್ ಇದೆ, ಅಕೌಂಟ್ ಡೀಟೇಲ್ಸ್ ಇದೆ, ನಮ್ಮ ಒಂದು ಅಕೌಂಟ್ ನಾವು ಏನೇನು ಹಾಕಿ ಎಲ್ಲ ನೀವು ಡಿಮ್ಯಾಂಡ್ ಅಕೌಂಟ್ ನಾವು ಓಪನ್ ಮಾಡಿದ್ವಿ, ಅದರ ಅಕೌಂಟ್. ಓಕೆ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಇದೆ ನಾವು ಆ್ಯಡ್ ಮನಿ ಮಾಡ್ಬೋದು ಮತ್ತೆ ವಿತ್ಡ್ರಾ ಕೂಡ ಮಾಡ್ಬೋದು. ವಿತ್ಡ್ರಾ ಮಾಡಿದ್ರೆ ತಕ್ಷಣನೇ ವಿತ್ಡ್ರಾ ಆಗುತ್ತೆ, ಇಲ್ಲಾಂದ್ರೆ ಒಂದೊಂದು ದಿನ ಲೇಟ್ ಆಗುತ್ತೆ. ಸಂಡೇ ಶನಿವಾರ ಸುಟ್ಟಿ ಇರುತ್ತೆ ಏನಿದೆ, ಸಂಡೇ ಶನಿವಾರ ಸುಟ್ಟಿ ಇರುತ್ತೆ, ಅವಾಗ ಏನತ್ತು ವಿತ್ಡ್ರಾ ಆಗೋದಿಲ್ಲ. ಓಕೆ, ಇದು ಆದ್ಮೇಲೆ ಇದು ನಮ್ಮ ಮ್ಯೂಚುವಲ್ ಫಂಡ್. ನೋಡಿ, ಇಲ್ಲೇ ಇಲ್ಲಿ ನಮಗೆ ಫೋಟೋ ಬರ್ತಾ ಇದೆ, ಇಲ್ಲಿ ನಮಗೆ ಸಜೆಷನ್ ಮಾಡ್ತಾ ಇದೆ ಪಾಪ್ಯುಲರ್ ಫಂಡ್ಸ್. ಓಕೆ, ಇಲ್ಲಿ ನಮಗೆ ಸಜೆಷನ್ ಮಾಡ್ತಾ ಇದೆ ಮ್ಯೂಚುವಲ್ ಫಂಡು. ಗ್ರೋ ಆ್ಯಪ್ ಆ್ಯಪ್ ಏನಿದೆ ನಮಗೆ ಹೇಳ್ತಾ ಇದೆ, ಈ ಆ್ಯಪ್ನಲ್ಲಿ ಈ ಕಂಪ್ನಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ನಮ್ಮ ಒಂದು ಕೆನರಾ ಬ್ಯಾಂಕ್ ಇರ್ಬೋದು, ಮತ್ತೆ SBI, ICIC ಬ್ಯಾಂಕ್ ಇರ್ಬೋದು, ಎಸ್ ಬ್ಯಾಂಕ್ ಇರ್ಬೋದು, ಎಲ್ಲ ಬ್ಯಾಂಕ್ ಇಲ್ಲಲ್ಲಿ ಬಂದ್ಬಿಡುತ್ತೆ. ಬ್ಯಾಂಕಿಗೆ ಹೋಗಿ ಇನ್ವೆಸ್ಟ್ ಮಾಡೋದು ಅವಶ್ಯಕತೆನೇ ಇಲ್ಲ. SIP ಮಾಡ್ಬೋದು, ಇಲ್ಲಾಂದ್ರೆ ಒನ್ ಟೈಮ್ ಇನ್ವೆಸ್ಟ್ ಮಾಡ್ಬೋದು. SIP ಒಂದೇ, ಒನ್ ಟೈಮ್ ಇನ್ವೆಸ್ಟ್ನು ಒಂದೇ. SIP ಅಂದ್ರೆ ನಿಮ್ಮ ಒಂದು ಆಟೋಮೆಟಿಕ್ ಕಟ್ ಆಗುತ್ತೆ ಬ್ಯಾಂಕ್ನಲ್ಲಿ. ಓಕೆ, ಆ ಥರ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ತಿಂಗಳ ಮಾಡ್ಬೋದು. ಅದು ಆದ್ಮೇಲೆ ಇಲ್ಲಿ ನಮಗೆ ಕೆಳಗಡೆ ಏನಿದೆ ನೋಡಿ, ಹ್ಯಾಗ್ ರಿಟರ್ನ್ ಅಂತೆ. ಓಕೆ, ಹ್ಯಾಗ್ ರಿಟರ್ನ್, SIP ವಿತ್ 500 ಟ್ಯಾಕ್ಸ್ ಸೇವಿಂಗ್, ಮತ್ತೆ ಲಾರ್ಜ್ ಕ್ಯಾಪ್, ಮತ್ತೆ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಇದು ನಮ್ಮ ಒಂದು ಫಂಡಿನ ಕ್ಯಾಪ್ ಎಲ್ಲವು, ನಮ್ಮ ಫಂಡಿನ ಸೈಜ್ಗಳು. ಓಕೆ, ಹ್ಯಾಗ್ ರಿಟರ್ನ್ ಅಂತೆ, ಹ್ಯಾಗ್ ರಿಟರ್ನ್. ಓಕೆ, ಹ್ಯಾಗ್ ರಿಟರ್ನ್, ಮತ್ತೆ ಹಂಗೆ ಹ್ಯಾಗ್ ರಿಟರ್ನ್ ಹೆಂಗಿರುತ್ತೋ, ಅಂದ್ರೆ ಜಾಸ್ತಿ ರಿಟರ್ನ್ ಹೆಂಗಿರುತ್ತೋ ಅಷ್ಟೇ ರಿಸ್ಕು ಇರುತ್ತೆ. ಓಕೆ, ಮತ್ತೆ ಇದರಲ್ಲಿ ನಾವು ನೋಡಬೇಕು SIP ವಿತ್ 500 ತಿಂಗಳ 500 ರೂಪಾಯಿ ಬ್ಯಾಂಕ್ ಕಟ್ ಆಗಿ ಜಮಾ ಅಕೌಂಟ್ ಹೋಗುತ್ತೆ, ರಿಟರ್ನ್ ಬರೋದೇನಂತೆ ಅದು ತಾನೇ ಬರ್ತಾ ಹೋಗುತ್ತೆ. ಓಕೆ, ಟ್ಯಾಕ್ಸ್ ಸೇವಿಂಗ್ ಅಂದ್ರೆ 3 ವರ್ಷ ಮಟ್ಟ ನೀವು ಒಂದು ಇನ್ವೆಸ್ಟ್ ಮಾಡಿದ ಮೇಲೆ ವಿತ್ಡ್ರಾ ಮಾಡೋಕ್ಕೆ ಆಗೋದಿಲ್ಲ. ರಿಟರ್ನ್ ಬಂದಿದ್ದಾಗಲಿ ಮತ್ತೆ ಬರಲಾರಾಗಲಿ 3 ವರ್ಷ ಮಟ್ಟ ಏನಿದೆ ಲಾಕ್ ಆಗ್ಬಿಡತ್ತೆ. ನೀವು ಇನ್ವೆಸ್ಟ್ ಮಾಡಿದ್ದು ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದು. ಓಕೆ, ಇಲ್ಲಿ ಲಾರ್ಜ್ ಕ್ಯಾಪ್. ಓಕೆ, ಲಾರ್ಜ್ ಕ್ಯಾಪ್ ಅಂದ್ರೆ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್. ಲಾರ್ಜ್ ಕ್ಯಾಪ್ ಅಂದ್ರೆ
ದೊಡ್ಡ ಕಂಪ್ನಿಯಲ್ಲಿ ಇನ್ವೆಸ್ಟ್ ಆಗಿರೋಂಥ ಒಂದು ಫಂಡು. ಓಕೆ, ಮಿಡ್ ಕ್ಯಾಪ್ ಅಂದರೆ ಮಿಡಿಯಂನಲ್ಲಿ ಇನ್ವೆಸ್ಟ್ ಆಗಿರೋಂಥ ಫಂಡು. ಸ್ಮಾಲ್ ಕ್ಯಾಪ್ ಅಂದರೆ ಸ್ಮಾಲ್, ಎಲ್ಲಕ್ಕಿಂತ ಸಣ್ಣದು ಇದ್ದಿದ್ದು ಒಂದು ಸ್ಮಾಲ್ ಕ್ಯಾಪು. ಈಗ ಇರ್ತಾ ಇದೆ ಕಂಪ್ನಿ ಅಂತ ಹೇಳ್ಬೋದು. ಈಗ ಇರ್ತಾ ಇದೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಏನಿದೆ ಇಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ನಮಗೆ ಯಾವುದು ಚೂಸ್ ಆಗತ್ತೋ ನಾವು ಸ್ಟಡಿ ಮಾಡಬೇಕು, ಖುದ್ದಾಗಿ ಸ್ಟಡಿ ಮಾಡಿ ನಮಗೆ ಹೆಂಗೆ ಯಾವುದು ಚಲೋ ಅನ್ಸುತ್ತೋ ಅಲ್ಲಿ ಹೋಗಿ ನಾವು ಇನ್ವೆಸ್ಟ್ ಮಾಡಬೇಕು. ಬದಲೇವ್ರದ್ದು ಯಾವುದು ಮಾತು ಕೇಳಕ್ಕೆ ಹೋಗ್ಬೇಡಿ, ನಿಮಗೆ ಹೆಂಗೆ ಅನಿಸುತ್ತೆ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡ್ರಿ, ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ಇದು ಆದಮೇಲೆ ನಾವು ತೋರಿಸ್ತಾ ಇರೋಂಥ ರಿಟರ್ನು. ಯಾವಾಗ ಇದು ನಾವು ಇನ್ವೆಸ್ಟ್ ಮಾಡಿದ್ದೀವಿ ಅಂದರೆ ನಾವಲ್ಲ ಅವರು ಬದಲೇವ್ರು. ಓಕೆ, ಅದು ನಾವು ತೋರಿಸ್ತಾ ಇದ್ವಿ. ಇಲ್ಲಿ ನಿಮಗೆ ಫೋಟೋ ತೋರಿಸ್ತಾ ಇದ್ದೀವಿ ನೋಡಿ, ಇನ್ವೆಸ್ಟ್ 29 2021 ಇನ್ವೆಸ್ಟ್ ಮಾಡಿದ್ದು 500 500 ಯಾರು ಸಲ ಮಾಡ್ಯಾರ, 6 ಮತ್ತು 29 ತಾರೀಕಿನಲ್ಲಿ ಮಾಡ್ಯಾರ. 2021 ಎಷ್ಟು ವರ್ಷ ಆಯ್ತು? ಇವಾಗ 24 21 22 23 2 ವರ್ಷ ಆಯ್ತ್ರಿ. ಓಕೆ, 3 ವರ್ಷ ಆಯ್ತು ರೀ. ಓಕೆ, 3 ವರ್ಷದಲ್ಲಿ ಎಷ್ಟು ರಿಟರ್ನ್ ಬಂದಿದೆ? ಅವರು ಮಾಡ್ಯಾರ 1000 ಇನ್ವೆಸ್ಟ್. ಓಕೆ, ಅವ್ರು ಎಷ್ಟು ಮಾಡ್ಯಾರ? 1000 ಇನ್ವೆಸ್ಟ್. ಐದು ಕ್ರಿಯೇಟ್, ಕ್ರಿಯೇಟ್ ಎಷ್ಟಪ್ಪ ಅಂದ್ರೆ 1895 ಅಂದ್ರೆ ಡಬಲ್ ಆಗೇ ಬಿಟ್ಟಾವು. 1000 ರಿಂದ 2000 ಆಗೇ ಬಿಟ್ಟಾವು. ಇನ್ನ ಸ್ವಲ್ಪ ಹೋದ್ರೆ ಅದು ರಿಟರ್ನ್ ಡಬಲ್ ಆಗಬಿಡತ್ತೆ. ನೀವು ವಿಚಾರ ಮಾಡಿ ಅದೇ ಅವ 10,000 ರೂಪಾಯಿ ಹಾಕಿದ್ರಪ್ಪ ಅಂದ್ರೆ ಅವನ ಕಡೆ ಇವಾಗ 20,000 ರೂಪಾಯಿ ಇರ್ತಿತ್ತು. ಎಷ್ಟು? 3 ವರ್ಷ ಬಿಟ್ಟು ಕೆಲಸ ಇದು 10,000 ರಿಂದ 20,000 ಆಗ್ತಿತ್ರಿ. ಹಾ, ಅದೇ 50,000 ಇತ್ತಪ್ಪ ಅಂತ ತಿಳ್ಕೊಳ್ಳಿ, ಅದೇ 50,000 ರೂಪಾಯಿ ಇತ್ತು ಅಂತ ತಿಳ್ಕೊಳ್ಳಿ, ಅದು ರಿಟರ್ನ್ ಆಗಿ 1,00,000 ಆಗ್ತಿತ್ತು. ಅದೇ 1,00,000 ಇತ್ತು ಅಂತ ತಿಳ್ಕೊಳ್ಳಿ, ಅದೇ ರಿಟರ್ನ್ 2,00,000 ಆಗ್ತಿತ್ತು. ಅದೇ 2,00,000 ಅಂತ ತಿಳ್ಕೊಳ್ಳಿ, 4,00,000 ರಿಟರ್ನ್ ಆಗ್ತಿತ್ತು. 10,00,000 ಇಟ್ಕೊಳ್ಳಿ, ಅದೇ 10,00,000 20,00,000 ಆಗ್ತಿತ್ತು. ಈ ಥರ ಎಷ್ಟು ಜಾಸ್ತಿ ಅಮೌಂಟು ಅಷ್ಟು ಜಾಸ್ತಿ ರಿಟರ್ನ್, ಮತ್ತು ಅಷ್ಟೇ ಕೂಡ ರಿಸ್ಕಿ. ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಮಾಡಕ್ಕೋಬೇಡಿ. ನಿಮ್ಗೆ ನಿಮ್ಮ ಸ್ಟಡಿ ಮತ್ತು ನಿಮ್ಮ ಮೂಲಕ ಹೇಗಿದೆ ಆಗಿ ವಿಚಾರ ಮಾಡಿ ನೀವು ಮಾಡ್ಬೋದು. ನಾವು ಬರೀ ಎಜುಕೇಷನಲ್ ಪರ್ಪಸ್ ಅಷ್ಟೇ ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಈ ಥರ ಇದೆ ಮೊಬೈಲ್ನಲ್ಲಿ ಮತ್ತು ಆನ್ಲೈನ್ ಬಿಸ್ನೆಸ್ನಲ್ಲಿ ಜನ ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಕಳ್ಕೊಂಡ್ಬರ್ತಾರೆ, ಏನೇನೋ ಮಾಡ್ತಾರೆ, ಎಲ್ಲೆಲ್ಲೋ ಹೋಗಿ ಅವ್ರ ಕ್ಯಾಗ ಇವ್ರ ಕ್ಯಾಗ ರೊಕ್ಕ ಕೊಟ್ಟು ಎಲ್ಲ ಹಾಳು ಮಾಡಿ ಸೇರಿ ಮಾಡಿ ಮನ್ಯಾಗ ಕುಂತ್ಬಿಡ್ತಾರೆ. ಅದು ಯಾಕಪ್ಪ? ಮೊಬೈಲ್ ನಮ್ಮ ಕೈಯಲ್ಲಿ ಇದೆ, ದೇವರು ನಮ್ಮ ಕೈಯಲ್ಲಿ ಇದೆ, ನಮಗೆ ಒಂದು ಟೀಚರ್ ಕೈಯಲ್ಲಿ ಇದೆ, ನಾವು ನೋಡ್ಬೋದು ಈ ಥರ ನಮ್ಮ ಮೊಬೈಲ್. ಓಕೆ, ಇದರಲ್ಲಿ ಹೊಲೆದಿದೆ, ಕಟ್ಟಿದೆ, ಮತ್ತು ಮೋಸ ಎಲ್ಲಾನು ಇದೆ. ನಾವು ಹೇಗೆ ಸ್ಟಡಿ ಮಾಡ್ತೀವೋ, ನಮಗೆ ಹೆಂಗೆ ಗೊತ್ತಾಗುತ್ತೋ, ನಾವು ಆ ಥರ ಟ್ರೈ ಮಾಡಿದರೆ ನಮಗೆಲ್ಲ ಒಳ್ಳೆಯದು ಆಗುತ್ತೆ. ಓಕೆ, ಇದು ಆದಮೇಲೆ ನಾವು ನೆಕ್ಸ್ಟ್ ನೋಡೋಣ. ರಿಟರ್ನ್ ಬಂದಂಥ ಒಂದು ನಾವು 1,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ, ನಾವಲ್ಲ ಅವರು 1,000 ರೂಪಾಯಿ ಇನ್ವೆಸ್ಟ್ ಮಾಡ್ಯಾರ. ನಾವು ಎಜುಕೇಷನಲ್ ಆಗಿ ಫೋಟೋ ತೊಕೊಂಡು ಬಂದಿದ್ವಿ. ಇನ್ವೆಸ್ಟ್ 2021 ಮಾಡ್ಯಾರ 500 500 1,000 ರೂಪಾಯಿ ಮಾಡ್ಯಾರ. ಅವ್ರಿಗೆ ಆಗೈತಿ ಇವಾಗ 895, ಇನ್ನೂ 100 ರೂಪಾಯಿ ಆದರೆ 1,000 ರೂಪಾಯಿ ಆಗಬಿಡತ್ತೆ. ಓಕೆ, ಈ ಥರ ಇನ್ವೆಸ್ಟ್ ಐತ್ರೆ. ಇವರು ಮಾಡಿದ ಕಂಪ್ನಿ ಯಾವುದಪ್ಪ ಅಂದರೆ DSP ಟ್ಯಾಕ್ಸ್ ಸರ್ವಿಸ್ ಡೈರೆಕ್ಟ್ ಪ್ಲಾನ್ ಗ್ರೋತ್ ಅಂತೇಳಿ. ಓಕೆ, ಈ ಒಂದು ಕಂಪ್ನಿ ಈ ಥರ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ಬೋದು. ಅಲ್ಲಿ ತುಂಬ ರಿಸ್ಕಿ ಇದೆ. ಇದು ಅವರು ಒಬ್ಬರು ಮ್ಯಾನೇಜರ್ ಇರ್ತಾರೆ, ಅವರೇ ಮೇಂಟೈನ್ ಮಾಡ್ತಾರೆ. ಒಬ್ಬರೆಲ್ಲ ಕೆಲವು ಮಂದಿ ಇರ್ಬೋದು, ಅವರೇ ಮೇಂಟೈನ್ ಮಾಡ್ತಾರೆ. ಕೆಲವು ಮಂದಿ ಇರ್ತಾರೆ, ಅವರೇ ಮೇಂಟೈನ್ ಮಾಡ್ತಾರೆ. ಮತ್ತು ಅವ್ರಿಗೆ ಫಂಡ್ಸ್ ಇರ್ತಾವೆ, ಆ ಫಂಡಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ನಿಮ್ಮ ರೊಕ್ಕ ಕೊಟ್ಟಿದ್ದೇನಿದೆ ಅವ್ರು ಮತ್ತೆ ಇನ್ವೆಸ್ಟ್ ಮಾಡಿಕೊಳ್ತ ಅದರಲ್ಲಿ ಬಂದಿರೋಂಥ ರಿಟರ್ನ್ ಅವರು ಚಾರ್ಜ್ ತಗೊಂಡು ಅಷ್ಟು ನಿಮಗೆ ರಿಟರ್ನ್ ಕೊಡ್ತಾರೆ. ಅದು ನೀವು ಎಷ್ಟು ವರ್ಷ ಆದರೂ ಮಾಡ್ಬೋದು, 10 ವರ್ಷ ಆದರೂ ಮಾಡ್ಬೋದು, 20 ವರ್ಷ ಆದರೂ ಮಾಡ್ಬೋದು, 1 ವರ್ಷ ಆದರೂ ಮಾಡ್ಬೋದು, 6 ತಿಂಗಳಾದರೂ ಮಾಡ್ಬೋದು. ಈಗ 10,00,000 ರೂಪಾಯಿ ಮಾಡಿಕೊಳ್ತ ನಿಮಗೆ ರಿಟರ್ನ್ ಬಂದಾಗ ಏನೈತೆ ಅವಾಗ ತಗೊಂಡು ನೀವು ಅದು ನೀವು ಯೂಸ್ ಮಾಡ್ಕೋಬೋದು. ಆ ಥರ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಇದೆ. ಮತ್ತು ಒಂದೊಂದೊಂದ್ಸಲಿ ಮಾರ್ಕೆಟ್ ಕ್ರಾಸ್ ಆದಾಗ ಮತ್ತೆ ರಿಟರ್ನ್ ಏನಾಗುತ್ತೆ? ಲಾಸ್ ಆಗುತ್ತೆ. ಓಕೆ, ಅವಾಗ ಏನಂತ ಪೇಷನ್ಸ್ ಇರಬೇಕು. ಅವಾಗ ನಾವು ಸ್ಟಡಿ ಮಾಡಬೇಕು ಈ ಮ್ಯೂಚುವಲ್ ಫಂಡ್ ಹೆಂಗಿದೆ ಏನಂತ ನೋಡಬೇಕು. ಮತ್ತೆ ಮ್ಯೂಚುವಲ್ ಫಂಡ್ನಲ್ಲಿ ಏನೇನಾಗ್ತಾ ಅಂತ ನೋಡಬೇಕು. ಕೇಸ್ ಬಿದ್ದು ಏನಾಗಿತ್ತು, ಮತ್ತೆ ಇವತ್ತು ಬಂದಾಗತ್ತು, ನಾಳೆ ಬಂದಾಗತ್ತೆ ಅನ್ನೋದು ಸ್ಟಡಿ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಏನಾಗುತ್ತೆ ಅನ್ನೋದು. ಸ್ಟಡಿ ಏನೋ ಸ್ಟಡಿ ಮಾಡಿದರೆ ಎಲ್ಲಾನು ನಮಗೆ ತಿಳತ್ತೆ. ಇದೇ ಥರ ನಾವು ಸ್ಟಡಿ ಮಾಡ್ಕೊತ ಹೋದ್ರೆ ಅಮೇಜಿಂಗ್ ಆಗಿ ಮತ್ತೆ ಹೊಸ ಹೊಸ ತಿಳ್ಕೊಬೋದು. ಮತ್ತೆ ಹೊಸ ಹೊಸ ತಿಳ್ಕೊಳಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ನಿಮ್ಮ ಒಂದು ಒಂದು ಲೈಕ್, ಒಂದು ಶೇರ್, ಒಂದು ಕಾಮೆಂಟ್ ನಿಮ್ಮ ಸಿಕ್ತಪ್ಪ ಅಂದರೆ ನಾನು ಇದೇ ಥರ ಒಂದು ಅಮೇಜಿಂಗ್ ಒಂದು ವೀಡಿಯೋ, ಮತ್ತೆ ಒಂದು ಅಮೇಜಿಂಗ್ ಮತ್ತೆ ಡಿಫ್ರೆಂಟ್ ಆದ ಒಂದು ವೀಡಿಯೋನ, ಮತ್ತೆ ಅರ್ನಿಂಗ್ ಔಟ್ ಅರ್ನಿಂಗ್ ಮನಿಯಲ್ಲಿ ನಾವು ಮತ್ತೆ ಒಂದು ಎಕ್ಸ್ಟ್ರಾ ವೀಡಿಯೋ ತೊಗೊಂಬರೋದಕ್ಕೆ ಸಹಾಯ ಮಾಡ್ಕೊಡ್ಬೇಕಂತ ನಿಮಗೇನ ಕೇಳ್ತಾ ಇದ್ದೀನಿ. ಬನ್ನಾಗದ ಸೆಕೆಂಡ್ ವೀಡಿಯೋ ಸಿಗೋಣ ಇದೇ ಥರ ಒಂದು ಅಮೇಜಿಂಗ್ ವೀಡಿಯೋಗೆ. ಬಾಯ್.